ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರಲು ಪ್ರಮುಖ ಕಾರಣರಾಗಿರುವ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಮುಖಂಡ ಅತಿಕ್ ಅಹಮದ್ ಎಐಸಿಸಿ ಮುಖಂಡರನ್ನು ಒತ್ತಾಯ ಮಾಡಿದ್ದಾರೆ. ಪರಮೇಶ್ವರ್ ಅವರಿಗೆ ಒಂದ್ಸಲ ಅವಕಾಶ ಕೊಡಬೇಕು. ಇಂಥವ್ರು ಒಬ್ರು ಮುಖ್ಯಮಂತ್ರಿ ಆಗ್ಬೇಕು ನಮ್ಮ ರಾಜ್ಯಕ್ಕೆ. ನಿಜವಾಗ್ಲೂ ಇವರು ಒಳ್ಳೆ ಪ್ರಣಾಳಿಕೆ ಕೊಟ್ಟಿದ್ದಾರೆ, ಇದನ್ನ ಇವರು ಸಂಪೂರ್ಣವಾಗಿ ನಡೆಸ್ಕೊಡ್ತಾರೆ ಅಂತೇಳಿ ಒಂದು ಭರವಸೆ ಇದೆ ಎಲ್ಲರಿಗೆ ಅಂತ ಹೇಳಿ ನಾವು ಇವತ್ತೆಲ್ಲರೂ ಸೇರಿ ಒಂದು ಮನವಿ ಮಾಡ್ತೇವೆ. ತುಮಕೂರಿನಲ್ಲಿ ಪತ್ರಕರ್ತರಿಗೆ ಪ್ರತಿಕ್ರಿಯಿಸಿದ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯದ ಸರಳ ವ್ಯಕ್ತಿತ್ವದ ರಾಜಕಾರಣಿಯಾಗಿದ್ದು ಅವರಿಗೆ ಈ ಬಾರಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ತುಮಕೂರು ಜಿಲ್ಲೆಯ ನಾಗರಿಕ ಒಕ್ಕರಲ ಅಭಿಪ್ರಾಯವಾಗಿದೆ. ಶಿಕ್ಷಣ ಸಚಿವರಾಗಿ ಅವರು ತುಮಕೂರು ಜಿಲ್ಲೆಗೆ ಹಾಗೂ ರಾಜ್ಯದಲ್ಲಿ ಉತ್ತಮ ಸೇವೆ ಸಲ್ಲಿಸಿರುವ ಅವರು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿರುವ ಹಿನ್ನೆಲೆಯಲ್ಲಿ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರಲು ಪ್ರಮುಖ ಕಾರಣರಾಗಿದ್ದು ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದರು. ಜಿ ಪರಮೇಶ್ವರ್ ಸಾಹೇಬರು ಸುಮಾರು 8 ವರ್ಷ KPCC ಅಧ್ಯಕ್ಷರಾಗಿ 2 ಬಾರಿ ಸರ್ಕಾರ ತಗೊಂಡಿದ್ದಾರೆ. ಇದು ಕರ್ನಾಟಕ ಜನತೆ ಗೊತ್ತಿರೋದು ವಿಷಯ. ಇದು 8 ವರ್ಷ KPCC ಅಧ್ಯಕ್ಷರು ಇವತ್ತುವರೆಗೆ ಯಾರು ಆಗಿರಲಿಲ್ಲ. 3ನೇ ಬಾರಿ ಆಯ್ಕೆ ಮಾಡ್ತಾರೆ ಅಂದರೆ ಕೇಂದ್ರದಿಂದ ಅಂದರೆ ಅವ್ರು ಎಷ್ಟು ಸಮರ್ಥರಾಗಿದ್ದಾರೆ ಅಂತೇಳಿ ಇವತ್ತು ಇಡೀ ರಾಜ್ಯ ತಿಳ್ಕೊಬೇಕು. ಇವತ್ತು ಅಂಥದ್ರಲ್ಲಿ 2 ಬಾರಿ CM ಸ್ಥಾನದಲ್ಲಿ ತಪ್ಪಿದೆ. ಇದು ನಮ್ಮ ಜಿಲ್ಲೆಗೂ ಸಹ ಅನ್ಯಾಯ ಇದೆ. ಈಗ ಅದಕ್ಕಿಂತ ಮುಂಚೆ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಎಜುಕೇಷನಲ್ಲಿ ಅಂತ ಹೇಳಿ ನಾವು ಎಲ್ಲರೂ ನೋಡಿದ್ದೀವಿ. ಅದಾದ ನಂತರ ಹೋಮ್ ಮಿನಿಸ್ಟರ್ ಆಗಿ ಉಪಮುಖ್ಯಮಂತ್ರಿ ಆಗಿ ನಮ್ಮ ರಾಜ್ಯಕ್ಕೆ ಯಾವ ಥರ ಕೊಡುಗೆ ನೀಡಿದ್ದಾರೆ, ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ, ಅವ್ರು ಎಷ್ಟು ವಿದ್ಯಾವಂತರಾಗಿದ್ದಾರೆ. ಈಗ ಅದು ಬಿಟ್ಟು ಈಗ ಏನು ಸರ್ಕಾರ ಹಾಲಿ ಸರ್ಕಾರ ಬಂದಿದೆ, ಪ್ರಣಾಳಿಕೆ ಅಧ್ಯಕ್ಷರಾಗಿ ಕೇಂದ್ರದಿಂದ ಇವರನ್ನು ಆಯ್ಕೆ ಮಾಡ್ತಾರೆ. ಯಾಕೆ ಆಯ್ಕೆ ಮಾಡಿದರು? ಸತತ 8 ವರ್ಷ ಇವರು ಮುಖ್ಯಮಂತ್ರಿ 2 ಸಲ ಸರ್ಕಾರ ತಗೊಂಡ್ಬಂದವರು ಅಂದಮೇಲೆ ಈ ಸಲನೂ ಇವ್ರನ್ನ ನಾವು ಪ್ರಣಾಳಿಕೆ ಅಧ್ಯಕ್ಷ ಮಾಡಿದ್ರೆ ಮತ್ತೆ ಸರ್ಕಾರ ಬರುತ್ತೆ, ಏನೋ ಒಂದು ಅವರು ಮಾಡ್ತಾರೆ ರಾಜ್ಯಕ್ಕೆ ಅಂತ ಹೇಳಿ ಇವ್ರನ್ನ ಆಯ್ಕೆ ಮಾಡ್ತಾರೆ. ಆವಾಗ ಇವರೊಂದು 5 ಗ್ಯಾರಂಟಿ ಅಂತ ಹೇಳಿ ಒಂದು ನಮ್ಮ ರಾಜ್ಯಕ್ಕೆ ಒಂದು ಕೊಡುಗೆ ನೀಡ್ತಾರೆ. ಏನಂತ ಹೇಳಿ ನಮ್ಮ ಸರ್ಕಾರ ಬಂದರೆ ನಾವು ಈ ಥರ 2,000 ರೂಪಾಯಿ ಮಹಿಳೆಯರಿಗೆ ಇಂಡಿಯೂರಿಗೆ ಕರೆಂಟ್ ಫ್ರೀ, 10 KG ತಲಾ ಅಕ್ಕಿ, ಆಮೇಲೆ ಮಹಿಳೆಯರಿಗೆ ಉಚಿತವಾಗಿ ರಾಜ್ಯದಲ್ಲಿ ಬಸ್ಸಲ್ಲಿ ಓಡಾಡೋದು, ಸರ್ಕಾರಿ ಬಸ್ಸಲ್ಲಿ ಓಡಾಡೋಕ್ಕೆ, ಮತ್ತು ಯುವಕರಿಗೆ ಒಂದು ಇಂಥ ಒಂದು ಸ್ಕೀಮ್ ಮಾಡಿ ಯಾಕೆ ಈ ಥರ ಸ್ಕೀಮ್ ತೊಗೊಂಬಂದ್ರು? ರಾಜ್ಯದ ಆರ್ಥಿಕ ಸ್ಥಿತಿ ಇವತ್ತು ಸಂಪೂರ್ಣವಾಗಿ ಹಾಳಾಗಿದೆ. ಕೋವಿಡ್ ನಂತರ ರಾಜ್ಯದಲ್ಲಿ ಸಾಕಷ್ಟು ಜನ ಬೇಸತ್ಕೊಂಡಿದ್ದಾರೆ, BJPಯಿಂದ ಸಾಕಷ್ಟು ಜನ ನೊಂದ್ಕೊಂಡಿದ್ದಾರೆ. ಕೋಮುವಾದಿ ಪಕ್ಷ ಅನ್ನೋದು ಕಿತ್ತು ಒಗಿಬೇಕು ಅಂತ ಹೇಳಿ ಈ ಥರ ಒಂದು ಪ್ರಣಾಳಿಕೆ ಮಾಡಿ ಆಚೆ ತೊಗೊಂಬಂದಾಗ ಜನ ಅದನ್ನು ಸ್ವೀಕರಿಸ್ತಾರೆ. ಅದನ್ನು ಪ್ರಣಾಳಿಕೆ ಮಾಡೋ ಟೈಮಲ್ಲಿ ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿ ಹೆಂಗಿದೆ, ಹಣಕಾಸಿನ ವ್ಯವಸ್ಥೆ ಯಾವ ಥರ ಇದೆ ಅಂತೇಳಿ ಇವರಿಗೆ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಇವರಿಗೆ ಆ ಎಕ್ಸ್ಪೀರಿಯನ್ಸ್ ಪ್ರಕಾರ ಇವರು ಏನು ಪ್ರಣಾಳಿಕೆ ಮಾಡಿದ್ದಾರೆ ಅದಕ್ಕೆ ತಕ್ಕಂಗೆ ಇವರು ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ರೆ ಇವರು ರಾಜ್ಯವನ್ನು ನಡೆಸೋಕ್ಕೆ ಅರ್ಹತರಿದ್ದಾರೆ. ಇವರು ನಡೆಸ್ತಾರೆ, ಇವರಲ್ಲಿ ಕೆಪಾಸಿಟಿ ಇದೆ ಅಂತ ಹೇಳಿ ಒಂದು ಎತ್ತಿದ್ದಾರೆ. ಅದನ್ನು ಅನ್ಯಾಯವಾಗಿ ಮತ್ತು ಇವ್ರನ್ನ ಬಿಟ್ಕೊಟ್ಟಿದ್ದಾರೆ. 2 ಸಲ ಅವಕಾಶವೂ ಆಲ್ರೆಡಿ ತಪ್ಪು ಹೋಗ್ಬಿಟ್ಟಿದೆ ಇವರಿಗೆ. ಈ ಸಲ ಅವಕಾಶ ಕೊಡಬೇಕು, ಯಾಕಂದ್ರೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಗೂ ಅನ್ಯಾಯ, ಅವ್ರಿಗೂ ಅನ್ಯಾಯ ಆಗುತ್ತೆ ಅಂತ ಹೇಳಿ ಇವತ್ತು ನಾವೆಲ್ಲರೂ ಒಂದು ರೋಡಿಗೆ ಆಚೆ ಬಂದಿದ್ದೀವಿ, ಎಲ್ಲರೂ ಕೂಗ್ತಾ ಇದ್ವಿ.